नमस्कार वीक्षकरे, जनर कूगु न्यूज के स्वागत, नानु सुजाता केएस। मुद्दे बिहार विशेषवागी द्राक्षी बेळेगाररिगे अनुकूल, रैतरिगागी गोब्बर बीजगळ मळिगे उद्घाटने। ಈ ಭಾಗದ ರೈತರಿಗೆ ಸರ್ಕಾರ ಒದಗಿಸುವ ದರದಲ್ಲಿಯೇ ಬಿತ್ತನೆ ಬೀಜ, ಕೀಟನಾಶಕ ಹಾಗೂ ರಸಗೊಬ್ಬರ ಒದಗಿಸುವ ಕಾರ್ಯವನ್ನು ಮಾಡಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಬೀಜ ರಸಗೊಬ್ಬರ ಮಳಿಗೆಯನ್ನು ಆರಂಭಿಸಲಾಗಿದೆ ಎಂದು ಬಸರಕೋಡ ಪಿಕೆಪಿಎಸ್ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಹೇಳಿದರು। विशेष द्राक्षी द्राक्षी बेगार रैत नम तूकन एस्ट हालांकि मुद्दे बेगर रूपये तक बीजापुर हम तरह अद्क रैतरी यू हो अग्नि एम आर पी रेटे अत्यंत योग्य दर बीज गोबर औषधि अनुकूल हित दृष्टि नावे उद्देश्य कई नम संघ वत मलगन इवत पूजा सानिध्य नमेल सर्व सदस्य रईत मुखंड सानिध्य अनुकूल आगुं व्यवस्थे ना अंगड़ियों उद्घाटन बेलेलारदे स्टैंडर्ड कंपनी स्टैंडर्ड रेट स्टैंडर्ड कंपनी वाले औषध वाले गोबर बरत ತಾಲೂಕಿನ ಬಸರಕೋಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 47ನೇ ವಾರ್ಷಿಕ ಮಹಾಸಭೆ ಹಾಗೂ ನೂತನ ರಸಗೊಬ್ಬರ ಮಳಿಗೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು। ಸಂಘದ ಹೆಸರಿನಲ್ಲಿ ಸ್ವಂತ ಕಟ್ಟಡ ಮಾಡಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ತಡೆದಿವೆ, ಆದರೆ ನಾವು ರೈತರ ಅನುಕೂಲಕ್ಕೋಸ್ಕರ ಯಾವುದೇ ಸಂಘರ್ಷಕ್ಕೆ ಇಳಿಯಲು ಸಿದ್ಧರಿದ್ದೇವೆ ಎಂದರು। ಬರುವಂತ ಸಂದೇಹ ದಿನಮಾನದಲ್ಲಿ ಆ ಜನರೇ ಉತ್ತರ ಕೊಟ್ಟರು ಅವರಿಗೆ ಅದ್ರ ಜೊತೆ ಅವ್ರ ಜೊತೆ ನಾವು ಕೈ ಸೇರಿಸೋ ನಾವೇನು ಯಾವ ಎಮ್ ಎಲ್ ಎ ಇರ್ಬೋದು ಅವ್ರು ನೋಡೋ ಶಕ್ತಿ ನಮ್ಮ ಬಸವಕೋಡ ಪವರ್ ಮುತ್ತೆಗದ ಪವರ್ ಮುತ್ತಿನ ಅನ್ವಯಗಳಂತ ನಮ್ಮ ನಿಮ್ಮೆಲ್ಲರಿಗೆ ಅದ ಅದು ಪ್ರಸಂಗ ಮಾಡಿ ಹೇಳ್ತೀನಿ ಅದು ನೋಡೋಣ। ಆದರೆ ನಾವು ಯಾವುದೇ ಅಡತಡೆ ಆಗದೆ ಉದ್ದೇಶಕ್ಕೆ ಈ ಸಂತಾನ ನಿಮಗೆ ಹೇಳಬೇಕಾಗಿರುತ್ತೆ, ಇಲ್ಲಾಂದ್ರೆ ನಮ್ಮ ಸಂಘದ ಕೆಲಸಗಳು ಸಹಾಯವಾಗಿ ನಡೆದು ನಾ ಇದು ಯಾವುದು ಮಾತಾಡ್ತಿರ್ಲಿಲ್ಲ, ಇದು ಮಾತಾಡಬೇಕಾಗ್ಯದ ಇದನ್ನು ಮಾಡಿ ತೋರಿಸಲೇಬೇಕಾಗ್ಯದ ಮಾಡಿ ತೋರಿಸ್ತೀನಿ ನಾನು ಪಬ್ಲಿಕ್ ಒಳ್ಳೇದಾಗಲಿ ಎಂಬುದು ಊರಾಗೆ ನಮ್ಮ ಸೊಸೈಟಿ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಆ ಜಾಗ ಸೊಸೈಟಿ ಹೆಸರಲ್ಲೇ ಮಾಡ್ಕೊಂಡಿದ್ದೆ ನಾನು ಪಂಚಾಯತ್ಗಳು। ಅದಕ್ಕೆ ಅನೇಕ ಬಸರಕೋಡದಲ್ಲಿ ಇಲ್ಲೇ ನಮ್ಮ ಊರದ ಹೇಳ್ತೀನಿ ನಾನು ನಮ್ಮ ಊರೊಳಗಿನ ಅನೇಕ ಪಟ್ಟಪದ ಹಿತಾಸಕ್ತಿಗಳು ಅದನ್ನು ರದ್ದು ಮಾಡಿಸಿದ್ರು, ಅಲ್ಲಿ ಮಾಡಬೇಡ, ಬೇರೆ ಬೇರೆ ಕಡೆ ಎಲ್ಲಿ ಉತ್ತಾರಿದ ಜಾಗ ಇಲ್ಲ, ಬೇನಾಮಿ ಉತ್ತಾರಿದ್ರೆ ನಮ್ಮಲ್ಲೇ ಈ ನಮ್ಮ ಸಂಘದೊಳಗೆ ಸಾಲ ಸೌಲಭ್ಯ ಸಿಗಂಗಿಲ್ಲ ಕಟ್ಟಡಕ್ಕೆ, ಅದಕ್ಕಿಂತ ಕಂಪ್ಯೂಟರ್ ತಾಗಬೇಕು, ಕಂಪ್ಯೂಟರ್ ತಾಗಿ ಅದನ್ನು ಆಧಾರ ಕಟ್ಟಿ ಮಾಡಿಸಿದ್ದೀವಿ, ಅದನ್ನು ಕೆಳಗಡೆ ರೈತರಿಗೆ ಸಮಯಕ್ಕೆ ಉತ್ತಾರಿ ಮಾಡಿಸಿದ್ದೀವಿ, ಅದನ್ನು ಅನೇಕ ಕುಹಕೆಗಳು ಕೂಡಿ ಅದನ್ನು ಸೊಸೈಟಿ ಮಾಡಬಾರ್ದು ಅಂತ ರದ್ದು ಮಾಡಿಸಿದ್ರು ಪಂಚಾಯತ್ಗಳು। ಇನ್ನು ಅಂಥ ಜಾಗಗಳ ಊರಾಗ ಇಲ್ಲಿ ಇಲ್ಲ ಸಲುವಾಗಿ ಈ ಒಂದು ಬೇರೆ ಕಡೆ ಒಂದು ಯಾವ ಪ್ಲಾಟ್ ತೊಗೊಂಡು ಅದನ್ನು ಇನ್ನೊಂದು ತಿಂಗಳ ಒಂದು ತಿಂಗಳದಾಗ ಕಟ್ಟಡ ಚಾಲು ಮಾಡ್ತೀವಿ, ಭಾಳ ಇನ್ನು 6 ತಿಂಗಳೊಳಗೆ ಕಟ್ಟಡ ಮುಗಿಸ್ತೇವೆ ನಮ್ಮ ಸೊಸೈಟಿ ಕಟ್ಟಡ। ಈ 48 ವರ್ಷ ಕಟ್ಟಡ ಇಲ್ಲ ಅಂದ್ರೆ ನಮ್ಮ ಸೊಸೈಟಿ ನಮ್ಮ ಜಿಲ್ಲೆಗಳು ಬಹುತೇಕ ಭಾಳ ನಮ್ಮ ತಾಲೂಕಿನ ಒಂದು 2 ಅಥವಾ 3 ಇಲ್ಲಿ ಎಲ್ಲ ಸೊಸೈಟಿಯವರು 42 ಸೊಸೈಟಿಯೊಳಗೆ 38-39 ಸೊಸೈಟಿಯವರು ಕಟ್ಟಡ ಜಾಗ ಅವ, ಈ 2 ಅಥವಾ 3 ಸೊಸೈಟಿಗೆ ಮಾತ್ರ ಸ್ವಂತ ಕಟ್ಟಡ ಇಲ್ಲ, ಅದರೊಳಗೆ ನಾವು ಒಬ್ಬರು। ಅದಕ್ಕೆ ನಿಮಗೆ ಮೊನ್ನೆ ಸಭೆಯೊಳಗೆ ನಾವು ಮುಂದಿನ ಭಾಳ ಬಹುತೇಕ ಇನ್ನೊಂದು ತಿಂಗಳದಾಗ ಅದನ್ನು ಸರಿ ಮಾಡ್ಬಿಡ್ತೀವಿ ಮಾಡಿ ಮುಂದಿನ। ಡಿಸಿಸಿ ಬ್ಯಾಂಕ್ ದವಳಗಿ ಶಾಖೆಯ ವ್ಯವಸ್ಥಾಪಕ ಬಿವಿ ಕರಡ್ಡಿ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ 3.2 ಲಕ್ಷ ರೂಪಾಯಿ ಲಾಭವನ್ನು ಸಂಘ ಮಾಡಿದೆ, ಬೀಜ ರಸಗೊಬ್ಬರದ ಮಳಿಗೆ ತಾಲೂಕಿನಲ್ಲಿಯೇ ಮೊದಲ ಬಾರಿಗೆ ತೆರೆದಿರುವುದು ಎಲ್ಲರಿಗೂ ಅನುಕೂಲಕರವಾಗಿದೆ ಎಂದು ಹೇಳಿದರು। ಒಟ್ಟು ಈ ಸಂಘ ದುಡಿಯುವ ಬಂಡವಾಳ ಅಂತಂದ್ರೆ ಸುಮಾರು 4.14 ಕೋಟಿ ಇರುತ್ತೆ ದುಡಿಯುವ ಬಂಡವಾಳ ಅಂತಂದ್ರೆ ಈ ಸಂಘ, ಮತ್ತು ಪ್ರೆಸೆಂಟ್ ಈ 31-3-22 322,000 ಲಾಭವನ್ನು ಗಳಿಸಿದೆ, ಈಗ ಇದಕ್ಕಿಂತ ಹೆಚ್ಚಿನ ಲಾಭ ಗಳಿಸ್ಕೊಂತ ಬಂದದ, ಈಗ 2 ವರ್ಷ ನಿಮಗೆಲ್ಲ ಗೊತ್ತಾದ ಸ್ವಲ್ಪ ಸಮಸ್ಯೆ ಆಗಿರೋದ ಇದೆಲ್ಲ ಸ್ವಲ್ಪ ತೊಂದರೆಯೂ ಆಗ್ಯದ, ಅದಕ್ಕೆ ಅದಕ್ಕೆ ತೆಗೆದುಕೊಂಡದ ಮುಂದೆ ಯಾವುದೇ ರೀತಿಯ ತೊಂದರೆಯನ್ನು ನಾವು ರೈತರಿಗೆ ಮಾಡಿಕೊಡಿದಾಗ ಯಥೇಚ್ಛ ಸಾಲವನ್ನು ನಾವು ಸತತವಾಗಿ ಹಿಡ್ಕೊತ ಬಂದಿದ್ವಿ, ಯಾರಿಗೂ ತುಂಬ ಮರುಪಾವತಿ ಮಾಡ್ಯಾರ ಅವರೆಲ್ಲ ಒಳ್ಳೆ ಸಾಲ ನೀಡಿದ್ರು। ಈ ಸಂಘ ಇನ್ನೂ ಹೆಚ್ಚಿಗೆ ಬೆಳೀಲಿ, ಮತ್ತು ಇವತ್ತು ಹೊಸ ಒಂದು ಇದು ಮಾಡಿದ್ರು ಏನಂತಂದ್ರೆ ಬೀಜ ಮತ್ತು ಗೊಬ್ಬರ ಕೀಟನಾಶಕಗಳ ಮಳಿಗೆ ಅಂತ ಒಂದು ಹೊಸದ ಇವತ್ತು ನಿಮ್ಮ
ಈ ಹಳ್ಳಿಗಳಾಗಿ ಎಲ್ಲಿ ಪೋಷಣೆ ಅನ್ಸ್ಬಿಟ್ಟು ನಮ್ಮ ಜಿಲ್ಲೆದಾಗ ಇಂಥ ಮಳೆ ಇಲ್ಲಿ ತಪ್ಪನೆ ಮಾಡಿಲ್ಲ. ಪ್ರಪ್ರಥಮವಾಗಿ ನಮ್ಮ ಈ ಬಸವಕೋಟ ಸಂಘದಲ್ಲಿ ಎಲ್ಲ ಬುದ್ಧಿವಂತ ಅನ್ಕೊಂಡು ಆಗುತ್ತದೆ ಅದೆಲ್ಲರಿಗೆ ಒಂದು ಖುಷಿ ಕೊಡುವಂಥ ವಿಚಾರ ಹೇಳಿ ಸಮಾಧಾನದ ವಿಷಯ. ಮಳಿಗೆ ಉದ್ಘಾಟಿಸಿದ ಶರಣ ಸೋಮನಾಳದ ಮಹದೇವಯ್ಯ ಶಾಸ್ತ್ರಿಗಳು ಸಹಕಾರಿ ತತ್ವದ ಅಡಿಯಲ್ಲಿ ಆರಂಭಗೊಂಡಿರುವ ಸಂಸ್ಥೆಗಳು ರೈತರ ಏಳ್ಗೆಗೆ ಶ್ರಮಿಸಬೇಕು. ಹೇಮರೆಡ್ಡಿ ಮೇಟಿಯವರ ಅಧ್ಯಕ್ಷತೆಯಲ್ಲಿ ಸಂಘ ಉತ್ತಮವಾಗಿ ಮುನ್ನಡೆಯುತ್ತಿದೆ. ರೈತರು ಸಕಾಲಕ್ಕೆ ಸಾಲ ಮರುಪಾವತಿಸಿ ಸಂಘದ ಬೆಳವಣಿಗೆಗೆ ಶ್ರಮಿಸಬೇಕು ಎಂದರು. ಅಮೃತ ಯಾವುದಂದ್ರೆ ತ್ಯಾಗ ಅಮೃತ ಅಂತ. ತ್ಯಾಗೇ ಅಮೃತತ್ತ ಮಾನಸ ಅಂತ ಹೇಳ್ತದ ವೇದಗಳು. ವೇದಗಳಲ್ಲಿ ಉಪನಿಷತ್ ಏನಂತವ, ತ್ಯಾಗೇ ಅಮೃತತ್ತ ಮಾನಸ. ಅಮೃತ ನೀ ಉಂಡಿದ ಅಮೃತ ಆಗೋದಿಲ್ಲ. ನೀ ಮನೆ ಬೇಕಾದ ಅನ್ಕೊಂಡು ನೀ ಮನೆ ಬೇಕಾದ ಸಹಕಾರವು ಅಮೃತ ಆಗಂಗಿಲ್ಲ. ಯಾವಾಗ ಅಮೃತ ಆಗಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ತ್ಯಾಗದ ಅಮೃತ ಆಗ್ತದೆ. ನಮ್ಮಿಂದ ಸಮಾಜದ ಒಳ್ಳೆಯದಂತ ಭಾವನೆ ಬರ್ತದಲ್ಲ ಅವಾಗ ಅಮೃತ ಆಗಲ್ಲ ಅಂತ ತಿಳ್ಕೊಂಡು ವೇದಗಳು ಹೇಳ್ತಾವ. ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ಜಿ ಬಿರಾದಾರ್, ಅಪ್ಪು ಸಾಹುಕಾರ್, ಪವಾಡ ಬಸವೇಶ್ವರ ಸಂಸ್ಥೆ ಅಧ್ಯಕ್ಷ ಕೆವೈ ಬಿರಾದಾರ್, ಡಿಬಿ ಬೇಲಾಳ್ ಮಾತನಾಡಿದರು. ಇದೇ ವೇಳೆ ರೈತರೊಂದಿಗೆ ಸಂವಾದ ನಡೆಸಲಾಯಿತು. ಸಂಘದ ಉಪಾಧ್ಯಕ್ಷ ಬಾಬು ಸುಳಿಭಾವಿ, ನಿರ್ದೇಶಕರಾದ ಸಿಂಧು ಬಲ್ಲಾಳ ನಾಡಗೌಡ, ಸುನಿಲ್ ಸುಳಿಭಾವಿ, ಸೋಮಪ್ಪ ಮೇಟಿ, ಬಸವರಾಜ್ ಪಾಟೀಲ್, ಲಕ್ಕಪ್ಪ ಸೋಮನಾಳ್, ಶಾಂತಪ್ಪ ಸಂಕನಾಳ್, ಮಡಿವಾಳಪ್ಪ ತಳವಾರ್, ಪಾರ್ವತಿ ಸಾಲಿಮಠ್, ಸಿದ್ದಮ್ಮ ಬಿರಾದಾರ್, ಯಲ್ಲಪ್ಪ ಚಲವಾದಿ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಪಾಟೀಲ್, ಗುರಣ್ಣ ಪತ್ತಾರ್, ಬಿಸಿ ಕಲ್ಲೂರ್, ಶ್ರೀಶೈಲ್ ಮೇಟಿ, ವೀರೇಶ್ ಮಂಕಣಿ ಸೇರಿದಂತೆ ಮೊದಲಾದವರು ಇದ್ದರು. ಮಂಜುನಾಥ್ ಚಲವಾದಿ ನಿರೂಪಿಸಿದರು. ಸಂಘದ ಪ್ರಭಾರಿ ಸಿಇಒ ಬಿಸಿ ಪಾಟೀಲ್ ಸ್ವಾಗತಿಸಿ ವರದಿ ವಾಚಿಸಿದರು. ಇದೇ ವೇಳೆ ವೃತ್ತಿಪರ ನಿರ್ದೇಶಕರನ್ನಾಗಿ ಅಯ್ಯಣ್ಣ ಕಿರದಳ್ಳಿ, ಎಐ ಸಾಲಿಮಠ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.